ಇಲ್ಲಿವರೆಗೆ ನಾವು ಅಂದಾಜು ಮಾಡ್ಕೊಂಡ ರೀತಿಯಲ್ಲಿ ಘಟಪ್ರಭಾದಲ್ಲಿ 52,000 ಕ್ಯೂಸೆಕ್ಸ್ ನೀರು ಫ್ಲೋ ಇರುವಂಥದ್ದು ಪ್ರೆಸೆಂಟ್ ನಾವು ಅಂದಾಜು ಮಾಡ್ಕೊಂಡಿದ್ದೀವಿ. ಹಿಡ್ಕಲ್ ಡ್ಯಾಮ್ನಿಂದ ಯಾವುದೇ ರೀತಿ ಔಟ್ಫ್ಲೋ ಇರುವುದಿಲ್ಲ ಇಲ್ಲಿ ತನಕ. ಈಗ ಇನ್ಫ್ಲೋ ಜಾಸ್ತಿ ಇರುವುದರಿಂದ ಇವತ್ತು ಮಧ್ಯಾಹ್ನ ಡಿಸ್ಚಾರ್ಜ್ ಅವ್ರು ಮಾಡಬಹುದು ಅಥವಾ ಔಟ್ಫ್ಲೋ ಒಂದು 4,000 ಔಟ್ಫ್ಲೋ ಅವ್ರು ಕೊಡ್ಬೋದು ಅಂಥೇಳಿ ಅಂದ್ಕೊಂಡೀವಿ. ಬಳ್ಳಾರಿ ನಾಲ ಮತ್ತು ಮಾರ್ಕಂಡೇಯ ರಿವರ್ದಿಂದ ಸುಮಾರು 21,000 ನೀರು ಈಗಾಗಲೇ ಬರ್ತಾಯಿದೆ. ಹಿರಣ್ಯಕೇಶಿ ನದಿಯಿಂದ 31,000 ಕ್ಯೂಸೆಕ್ದಷ್ಟು ನೀರು ಘಟಪ್ರಭಾಕ್ಕೆ ಬರ್ತಾಯಿದೆ ಅಂಥೇಳಿ ನಾವು ಅಂದಾಜು ಮಾಡ್ಕೊಂಡೀವಿ. ಹಿಡ್ಕಲ್ ಡ್ಯಾಮ್ನಿಂದ ಹೆಚ್ಚುವರಿ ನೀರನ್ನು ಬಿಡುವಂಥ ಸಾಧ್ಯತೆ ಇದ್ದು ಆ ನೀರು ಘಟಪ್ರಭಾದಲ್ಲಿ ಮತ್ತಷ್ಟು ಪ್ರವಾಹದ ಸಲುವಾಗಿ ಅಪಾಯದ ಮಟ್ಟಕ್ಕೆ ಬರ್ಬೋದು ಅಂಥೇಳಿ ನಾವು ಅಂದ್ಕೊಂಡೀವಿ. ಈ ನಿಟ್ಟಿನೊಳಗೆ ಈಗಾಗಲೇ ನಾವು ಪಂಚಾಯಿತಿ ಲೆವೆಲ್ನಲ್ಲಿ ಎಲ್ಲ ಕಡೆಯೂ ನೋಡಲ್ ಆಫೀಸರ್ ನೇಮಕ ಮಾಡಿದ್ದೀವಿ. ಆಮೇಲೆ ಪಿ ಡಿ ಓ ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಬೇಸಿಕ್ ವರ್ಕ್ ಏನು ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಗ್ರಾಮ ಮಟ್ಟದಲ್ಲಿ ಗಂಜಿ ಕೇಂದ್ರಗಳನ್ನು ನೋಡಿ ಇಡಲಿಕ್ಕೆ ಹೇಳಿದ್ದೀವಿ. ಕಟ್ಟಡಗಳನ್ನು ಗುರುತಿಸಿದ್ದೀವಿ, ಅದಕ್ಕೆ ತಯಾರಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಇದಷ್ಟೇ ಅಲ್ಲದೇ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆ ನಿಟ್ಟಿನೊಳಗೆ ನದಿ ಪಾತ್ರದಲ್ಲಿರುವಂಥ ನದಿ ದಂಡೆಗಿರುವಂಥ ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಒಂದು ವೇಳೆ ಪ್ರವಾಹ ಪರಿಸ್ಥಿತಿ ಬಂದುಬಿಟ್ರೆ ಅಥವಾ ನಾಳೆ ತನಕ ನೀರಿನ ಮಟ್ಟ ಜಾಸ್ತಿ ಆಯಿತು ಅಂತಂದರೆ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ತಗ್ಗು ಪ್ರದೇಶಗಳಲ್ಲಿ ಇರುವಂಥ ನದಿ ದಂಡೆಗೆ ಇರುವಂಥ ಜನ ಎತ್ತರದ ಪ್ರದೇಶಕ್ಕೆ ಹೋಗಬೇಕು. ಮತ್ತು ಜಾನುವಾರುಗಳನ್ನು ತೆಗೆದುಕೊಂಡು ಸೂಕ್ತ ಮತ್ತು ಸೇಫ್ ಇರುವಂಥ ಸ್ಥಳಕ್ಕೆ ಅವರು ಸ್ಥಳಾಂತರ ಆಗಬೇಕು ಮತ್ತು 24 ಗಂಟೆನೂ ಅವರು ಅಲರ್ಟ್ ಆಗಿರಬೇಕು ಅಂಥೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸರ್, ಒಂದು ಹಿಡ್ಕಲ್ ಡ್ಯಾಮ್ನಿಂದ ಯಾವುದೇ ನೀರನ್ನು ಬಿಟ್ಟಿಲ್ಲ. ಇವತ್ತು ಮಧ್ಯಾಹ್ನದ ನಂತರ ಸುಮಾರು ಒಂದು 3-4,000 ಕ್ಯೂಸೆಕ್ಸ್ದಷ್ಟು ನೀರನ್ನು ಬಿಡುವಂಥ ಸಾಧ್ಯತೆ ಇದೆ. ಅವ್ರು ಬಿಟ್ಟ ನಂತರ ಅದನ್ನು ನಾವು ದೃಢಪಡಿಸಿಕೊಂಡು ತಮಗೆ ಹೇಳ್ತೀವಿ.